गुरुभ्यो नमः हरिः ओम् यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयतम हरिं करोतमव कल्याणं हरिर्हय मुकाविदः गुरुश्च मध्वनामामे वरदोस्तु निरंतरं वाणीते करवण्यं वचरणो रुचि सर्वदा मद्वाक्य सरणीर्भूयात् श्रीमदाचार्य भावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरु श्री पादपंकजे। अत्यंत पवित्रवागिरुवंतः विजयदासरु ರಚನೆ ಮಾಡಿಕೊಟ್ಟಿರುವಂತಹ ದುರ್ಗಾಸುಳಾದಿಯ ಒಂದು ಭಾವಾರ್ಥವನ್ನು ಇವತ್ತು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ದುರ್ಗಾದೇವಿಯ ರೂಪ ಲಕ್ಷ್ಮೀದೇವಿಯ ಒಂದು ರೂಪ ದುರ್ಗಾದೇವಿ. ವಿಜಯದಾಸರು ದುರ್ಗಾದೇವಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ತಮೋಗುಣಕ್ಕೆ ಅಭಿಮಾನಿಯಾಗಿರುವಂತಹ ನಿತ್ಯ ಮುಕ್ತಳಾಗಿರುವಂತಹ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ದುರ್ಗಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸುಳಾದಿಯಲ್ಲಿ ವಿಸ್ತಾರವಾಗಿರುವಂಥದ್ದು ಸುಳಾದಿ. ಮೊದಲು ಸುಳಾದಿಯನ್ನು ನೋಡೋಣ, ಆಮೇಲೆ ಅದರ ಅರ್ಥದ ಕಡೆ ಗಮನ ಹರಿಸೋಣ. ಮೊದಲು ಪ್ರಾರಂಭದಲ್ಲಿ ದುರ್ಗಾದೇವಿಯ ನಾನಾ ವಿಧವಾದ ಹೆಸರುಗಳನ್ನು ಹೇಳ್ತಾರೆ. ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದುರ್ಗಾ ದುರ್ಗೆಯ ಮಹಾದುಷ್ಟ ಜನಸಂಹಾರೆ, ದುರ್ಗಾಂತರ ದುರ್ಗೆ ದುರ್ಲಭೆ ಸುಲಭೆ, ದುರ್ಗಮವಾಗಿದೆ ನಿನ್ನ ಮಹಿಮೆ, ಬೊಮ್ಮ ವರ್ಗಾದಿಗಳಿಗೆಲ್ಲ ಗುಣಿಸಿದರು, ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತಾ ದೇವಿ, ವರ್ಗಕ್ಕೆ ಮೀರಿದ ಬಲು ಸುಂದರಿ, ದುರ್ಗುಣದವರ ಬಾಧೆ ಬಹಳವಾಗಿದೆ ತಾಯಿ, ದುರ್ಗತಿ ಹರೇ ನಾನು ಪೇಳುವುದೇನು, ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ, ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ, ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂದುರ್ಗೆ ವಿಷ್ಣು ದುರ್ಗೆ ದುರ್ಜಯೆ ದುರ್ದಶ ಶಕ್ತಿ ದುರ್ಗ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಶರಭ ಮೃತ್ಯು ವರ್ಗ ಭೂತ ಪ್ರೇತ ಪಿಶಾಚ ಮೊದಲಾದ ದುರ್ಗುಣ ಸಂಕಟ ಪ್ರಾಪ್ತವಾಗೆ, ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿ ಮದ ನಿರ್ಗಳಿತನಾಗಿ ಒಮ್ಮೆ ಕೂಗಿದರು, ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು, ಸುರ್ಗುಣ ಜಯ ಜಯವೆಂದು ಪೊಗಳುದಿರೆ, ಖರ್ಗಗಳಿಂದ ಎತ್ತಿ ಸಾಕುವ ಸಾಕಶೀಭೂತೆ ನಿರ್ಗುಡಿದಂತೆ ಲೋಕಲೀಲೆ ನಿನಗೆ, ಸ್ವರ್ಗಂಗಾ ಜನಕ ನಮ್ಮ ವಿಜಯ ವಿಠ್ಠಲ ನಂಗ್ರಿ, ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು. ಮೊದಲನೇ ಸುಳಾದಿಯ ಅರ್ಥವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಸುಳಾದಿ ಬಹಳ ವಿಸ್ತಾರವಾಗಿರುವಂಥದ್ದು. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ಈ ಸುಳಾದಿಯಲ್ಲಿ ದುರ್ಗಾದೇವಿಯ ಲಕ್ಷ್ಮೀದೇವಿಯ ಮಹಿಮೆಯನ್ನು ಬಹಳ ಸುಂದರವಾಗಿ ತಿಳಿಸ್ಕೊಳ್ತಾರೆ. ನಾವು ಈ ಕಾಣುವಂಥ ಅರ್ಥವೇ ಪೂರ್ಣವಾದ ಅರ್ಥ ಅಂತಲ್ಲ, ಜ್ಞಾನಿಗಳ ಕೈಲೆ ಸಿಕ್ಕರೆ ಇನ್ನೂ ಬಹಳಷ್ಟು ಅರ್ಥಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗಲಿ ಸರಳವಾಗಿ ಈ ನವರಾತ್ರಿಯ ಒಂದು ಪವಿತ್ರವಾದ ಒಂದು ಪರ್ವಕಾಲದಲ್ಲಿ ದುರ್ಗಾದೇವಿಯ ಕಲೋ ದುರ್ಗಾ ವಿನಾಯಕವು ಅಂತ ಹೇಳಿದ ಹಾಗೆ ಕಲಿಯುಗದಲ್ಲಿ ದುರ್ಗಾದೇವಿಯ ವಿಶೇಷ ಅನುಗ್ರಹ ಎಲ್ರಿಗೂ ಆಗಲಿ ಅನ್ನೋ ದೃಷ್ಟಿಯಿಂದ ಮೇಲ್ನೋಟಕ್ಕೆ ಕಾಣುವಂತಹ ಸಾಮಾನ್ಯವಾದ ಅರ್ಥವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ದುರ್ಗಾ ಅಂತ ಮೊದಲೇ ಶಬ್ದ ಬರೆದಿದ್ದಾರೆ. ದುರ್ಗಾ ಅಂದರೆ ಏನು, ದುರ್ಗಾ ಅಂತ ಯಾಕೆ ಕರೀತಾರೆ ಲಕ್ಷ್ಮೀದೇವಿಯನ್ನು ಅಂತ ಕೇಳಿದರೆ, ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಾಗತ್ತೆ. ಉದಾಹರಣೆಗೆ ಚಿತ್ರದುರ್ಗ ಅಂತ ಇದೆ ಊರು ಹೆಸರು, ಚಿತ್ರದುರ್ಗ. ಚಿತ್ರದುರ್ಗ ಅಂದರೆ ಕೋಟೆ. ದುರ್ಗ ಅನ್ನೋ ಶಬ್ದಕ್ಕೆ ಕೋಟೆ ಅಂತ ಅರ್ಥ ಇದೆ. ಯಾರು ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ದುರ್ಗಾದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ದುರ್ಗೆ ಅಥವಾ ದುರ್ಗಾ ಕೋಟೆಯಂತೆ ಅವರನ್ನು ರಕ್ಷಣೆ ಮಾಡ್ತಾಳೆ. ಆದ್ದರಿಂದ ಅವಳನ್ನು ದುರ್ಗಾ ಅಂತ ಸಂಬೋಧನೆ ಮಾಡಿದ್ದಾರೆ ತಾಯಿಯನ್ನು. ದುರ್ಗೆಯೇ ದುರ್ಗಾ ದುರ್ಗೆಯೇ ಪ್ರತಿಯೊಬ್ಬರ ಹೃದಯ ಕೋಟೆಯಲ್ಲಿ ಹೃದಯ ಗುಹಾವಾಸಿಯಾಗಿರುವಂಥವಳು ನೀನು. ಮಹಾದುಷ್ಟ ಜನರನ್ನ ಶುಂಭ ನಿಶುಂಭರನ್ನ ಸಂಹಾರ ಮಾಡಿದಂಥವಳು,
ದುರ್ಗಾ ಅಂತರ್ಗತ ದುರ್ಗೆ, ದುರ್ಗಾಂತರ್ಗತ ನಾನೀಗ ಹೇಳಿದ ಹಾಗೆ ಪರ್ವತ ಕೋಟೆ ಕೊತ್ತಲಗಳ ಒಳಗಿದ್ದು ರಕ್ಷಕಳಾಗಿರುವಂಥವಳು. ಗಿರೀಂದ್ರ ಶಿಖರ ವಾಸ ಅಂತ ಹೇಳಿದ ಹಾಗೆ ಎಲ್ಲ ಕಡೆ ವಾಸ ಮಾಡ್ತಾಳೆ ದುರ್ಗಾದೇವಿ. ದುರ್ಲಭ ಹರಿದ್ವೇಷಿಗಳು ಅಂತ ಯಾರಿದ್ದಾರೋ, ಪಾಪಿಗಳು ಅಯೋಗ್ಯ ತಮರೋ ಅಂತ ಯಾರಿದ್ದಾರೋ ಅವರಿಗೆ ಅವಳು ಸಿಗೋದೇ ಇಲ್ಲ. ದುರ್ಜನೈಹಿ ದುಷ್ಟಾಪ್ಯತ್ವಾತ್, ಉದಾಹರಣೆಗೆ ಕಂಸನ ಉದಾಹರಣೆ ಅಂತ ತಗೊಳ್ಕೊಳ್ಬೋದು ನಾವು. ಕಂಸ ಸಂಹಾರ ಮಾಡಲಿಕ್ಕೆ ಬಂದಾಗ ಕೈಯಿಂದ ಜಾರಿದ್ದಾಳೆ ದುರ್ಗಾದೇವಿ, ನಿನ್ನ ಮೃತ್ಯು ಅವತಾರ ಆಗಿ ಹೋಗಿದೆ. ಭಾಗವತವನ್ನು ಕೇಳಿರೋರಿಗೆ ಗೊತ್ತಾಗುತ್ತೆ, ನಿನ್ನ ಅವತಾರ ಸಮಾಪ್ತಿಯ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ ಅಂತ ಸೂಚನೆ ಕೊಡ್ತಾಳೆ ದುರ್ಗಾದೇವಿ. ದುರ್ಲಭವಾಗಿರುವಂಥವಳು ಯಾರಿಗೆ, ಹರಿದ್ವೇಷಿಗಳಾಗಿರುವಂಥವ್ರಿಗೆ. ಸುಲಭೇ, ಸುಲಭ ಅಂತೆ ಮುಂದಿನ ಶಬ್ದವನ್ನು ಬಳಸ್ತಾರೆ, ಭಕ್ತರಿಗೆ ಅತ್ಯಂತ ಸುಲಭಳಾಗಿರುವಂಥವಳು. ಭರ್ಗಾದಿಗಳಿಗೆಲ್ಲ, ಭರ್ಗ ಅಂದರೆ ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ಪೂರ್ಣವಾಗಿ ಎಣಿಸಿದ್ರೂ ನಿನ್ನ ಗುಣವನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಕೋ ನಾಮ ವಕ್ತೃಂ ಶಕ್ತೋಸ್ಯ ಮಹಾತ್ಮ್ಯಾಂ ಅವರೋಪಿವ, ನಿನ್ನ ಮಹಿಮೆಯನ್ನು ಯಾರು ತಿಳಿಸ್ಲಿಕ್ಕೆ ಸಾಧ್ಯ? ಅಂತಹ ಎತ್ತರ ಸ್ಥಾನದಲ್ಲಿರುವಂಥವಳು ನೀನು. ಸ್ವರ್ಗಭೂಮಿ ಲಕ್ಷ್ಮೀ ಸ್ವರೂಪಳೆ ಆಗಿರುವಂತಹ ದುರ್ಗಾದೇವಿ ದೇಶತಃ ಕಾಲತಃ ಹರಿಗೆ ಭಗವಂತನಿಗೆ ಸಮಳಾಗಿದ್ದರೂ ನಿನ್ನಂತಹ ಸುಂದರಿ ಜಗತ್ತಿನಲ್ಲಿ ಯಾರೂ ಇಲ್ಲ ವರ್ಣನೆ ಮಾಡ್ತಾರೆ ವಿಜಯದಾಸರು. ಅಂತಹ ಎತ್ತರ ಸ್ಥಾನದಲ್ಲಿರುವಂಥವಳು ದುರ್ಗುಣದವರ ಬಾಧೆ ಬಹಳವಾಗಿದೆ. ದುರ್ಗುಣದವರು ಅಂದ್ರೆ ಯಾರು? ತಾಮಸ ಗುಣವುಳ್ಳಂತಹ ಜನರು, ದೈತ್ಯರು ನಮಗೆ ಸಾಧನೆ ಮಾಡಲಿಕ್ಕೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಧರ್ಮವನ್ನು ನೀವು ಮಾಡಲಿಕ್ಕೆ ಹೊರಟ್ರಿ ಅಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ, ಸಂಧ್ಯಾ ವಂದನೆ ಮಾಡಲಿಕ್ಕೆ ಹೊರಟಿರ್ತೀರಿ, ನೀರೇ ಬಂದಿರಲ್ಲ, ನೀರು ಬಂದರೂ ಮನೆಯವರು ಸಹಕಾರ ಇರೋದಿಲ್ಲ, ಏನೇನೋ ತೊಂದರೆಗಳು, ನಾನಾ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಇವತ್ತಿನ ಜನ ಒದ್ದಾಡ್ತಾ ಇದ್ದಾರೆ. ಪಾಠ ಪ್ರವಚನಕ್ಕೆ ಹೋಗಬೇಕು ಅಂದರೆ ಏನೋ ಮಳೆ ಬಂದಿರುತ್ತೆ, ಅಥವಾ ಇವ್ರಿಗೆ ಗಾಡಿ ಸರಿ ಇರಲ್ಲ, ಗಾಡಿ ಸರಿ ಇದ್ದರೂ ಮಧ್ಯೆ ಪೆಟ್ರೋಲ್ ಖಾಲಿಯಾಗಿ ಇನ್ನೇನೋ ತೊಂದರೆ ಆಗ್ತದೆ, ಫೋನ್ ಸಿಕ್ಕಿರಲ್ಲ, ಫೋನ್ ಸಿಕ್ಕರೂ ಆ ನಂಬರ್ ಸಿಕ್ಕಿರಲ್ಲ, ಆಚಾರ ಟೈಮಿಗೂ ಇವ್ರ ಟೈಮಿಗೂ ಹೊಂದಾಣಿಕೆ ಆಗಲ್ಲ. ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂದರೆ ನಾನಾ ವಿಧವಾದ ಒಂದು ಸಮಸ್ಯೆಗಳು, ಅದರಲ್ಲೂ ದುರ್ಗುಣದವರು, ಒಳ್ಳೆಯ ಗುಣ ಅಂತೂ ಇಲ್ಲೇ ಇಲ್ಲ, ದುರ್ಗುಣದವರೇನಿದ್ದಾರಲ್ಲ ತಾಮಸ ಗುಣದವರು, ಅವ್ರ ಸ್ವಭಾವ ಹೇಗೆ ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡೋದೇ ಅವ್ರ ಮುಖ್ಯ ಉದ್ದೇಶ. ಇನ್ನೊಬ್ಬರಿಗೆ ಹಿಂಸೆ ಮಾಡದಷ್ಟು ಅವರಿಗೆ ಆನಂದ ಆಗ್ತಾ ಇರ್ತದೆ. ಅಂತಹ ದುರ್ಗುಣದವರ ಬಾಧೆ ಬಹಳ ಕೊಡ್ತಾ ಇದ್ದಾರೆ. ತ್ರಾಸಯಿಸ್ವ ಮಹಾ ದುಃಖೇಭ್ಯೋ ದಾನವಾನಾಂ ಭಯಂಕರಿ, ನೀನೇನು ಮಾಡಬೇಕು, ಅಂತಹ ದುರ್ಗುಣದವರಿಂದ ನಮ್ಮನ್ನು ರಕ್ಷಣೆ ಮಾಡು, ಕಾಪಾಡು ತಾಯಿ, ನಿನ್ನ ಹತ್ರ ಬಂದಿದ್ದೀನಿ ನಾನು, ನನ್ನನ್ನು ರಕ್ಷಣೆ ಮಾಡು. ಸಂಸ್ಕೃತಿ ನೋಡಿದರೆ ದುರ್ಗಂಧವಾಗಿದೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನಾನಾ ವಿಧವಾದ ಅರಿಷಡ್ ವರ್ಗಗಳಿಂದ ತೊಳಲಾಡ್ತಾ ಇದ್ದೀನಿ. ಈ ಸಂಸಾರ ಭಾರೀ ದುರ್ಗಂಧವಾಗಿರುವಂಥದ್ದು, ಇದನ್ನು ದಾಟಬೇಕು ಅಂದರೆ ನಿನ್ನ ಅನುಗ್ರಹದಿಂದ ಮಾತ್ರ ನಾನು ದಾಟಲಿಕ್ಕೆ ಸಾಧ್ಯ. ಎಲ್ಲ ಕಾಲದಿ ಭವವು ಎಲ್ಲಿ ಪೊಕ್ಕರೂ ಬಿಡದೆ ಬೆಂಬಡುತ್ತಿದೆ, ನಾನು ಎಲ್ಲೇ ಹೋದರೂ ನನ್ನ ಹಿಂದೆಯಿಂದ ಬರ್ತದೆ ಈ ಸಂಸಾರ. ಈ ಸಂಸಾರ ಬಿಡುಗಡೆ ಹೊಂದಬೇಕು ಅಂದರೆ ಅದು ನಿನ್ನ ಕೃಪಾ ಕಟಾಕ್ಷದಿಂದ. ಮಂಗಳಾಂಗೆ ನೀನು ನಿನ್ನನ್ನು ಏನಂತ ಕರಿಬೇಕು ಅಂದರೆ ಮಂಗಳಾಂಗೆ ಅಂತ ನೀನು ಕರಿತೀನಿ, ನಾನು ಸಂಬೋಧನೆ ಮಾಡ್ತೀನಿ ಅಂತಾರೆ ವಿಜಯದಾಸರು. ಕಾರಣ ಏನು ಅಂದರೆ ಎಲ್ಲ ಅಂಗಾಂಗಗಳು ಪರಮ ಮಂಗಳ ಸ್ವರೂಪವಾಗಿರುವಂಥವು, ಅಂದರೆ ಲಕ್ಷ್ಮೀದೇವಿಯ ಒಂದು ಅತ್ಯದ್ಭುತವಾದ ಹಿರಣ್ಯವರ್ಣಾಂ ಹರಿಣೀಂ, ವೇದ ಸಹಿತ ಅದನ್ನೇ ಹೇಳ್ತಾ ಇದೆ. ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀದೇವಿಯ ಬಂಗಾರದಂಥ ವರ್ಣ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ, ಅಂತಹ ಪರಮ ಮಂಗಳಕರವಾಗಿರುವಂಥವಳು ನೀನು. ದುರ್ಗೇ ದುರ್ಗೇ ಮಹಾದುರ್ಗೇ ಅಂತೂ ಮೂರು ಸತಿ ಆ ಸಂಬೋಧನೆಯನ್ನು ಮಾಡಿದ್ದಾರೆ, ಸ್ತೋತ್ರ ಮಾಡ್ತಾರೆ. ಪ್ರಳಯಕಾಲದಲ್ಲಿ ಜಲದುರ್ಗೆಯಾಗಿ, ಸೃಷ್ಟಿಗೆ ಮೊದಲು ಗಿರಿದುರ್ಗೆಯಾಗಿ, ಭೂಮಿಯಲ್ಲಿ ಭೂದುರ್ಗೆಯಾಗಿ ನೀನು ವಿಷ್ಣುವಿಗೆ ಅನಾದಿ ಪತ್ನಿಯಾಗಿರುವಂಥವಳು.
ಅಂತ ಹೇಳಬೇಕಾಗಿದೆ ವಿಜಯದಾಸರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಮೂರು ಸಾರಿ ಹೇಳಿದರು, ನಮ್ಮಂತ ಪಾಮರರಿಗೆ ದುರ್ಗಾ ದುರ್ಗಾ ಅಂತ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ನಮಗೆ. ಅದನ್ನಿಲ್ಲಿ ಹೇಳ್ತಾರೆ, ದುರ್ಗೆ ದುರ್ಗೆ ಮಹಾದುರ್ಗೆ, ಮೂರು ರೀತಿಯಲ್ಲಿ ಮೂರು ರೂಪದಿಂದ ಭಗವಂತನ ಸೇವೆಯನ್ನು ಮಾಡುವಂಥವಳು ದುರ್ಜಗೆ. ಲಕ್ಷ್ಮೀದೇವಿಯ ಗುಣವನ್ನು ವರ್ಣನೆ ಮಾಡ್ತಾರೆ, ಶತ್ರುಗಳಿಂದ ಗೆಲ್ಲಲು ಅಸಾಧ್ಯಳಾಗಿರುವಂಥವಳು. ದುರ್ದಶ ಶಕ್ತಿ ಅಂತ ನಿನ್ನನ್ನು ಕರೀತಾರೆ, ನಿನ್ನನ್ನು ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದುರ್ಗದಲ್ಲಿ ಅಂದ್ರೆ ನಾವು ಅತ್ಯಂತ ದಾರುಣವಾಗಿರುವಂತಹ ಘೋರವಾಗಿರುವಂತಹ ಪರ್ವತದ ಅಗ್ರ ಅಂದರೆ ಬೆಟ್ಟದ ಅಗ್ರಭಾಗ ಆಗಿರುವ ಮೇಲಿನ ಭಾಗ, ಘೋರ ಸರ್ಪ ಆಗಿರಬಹುದು, ಭಯಂಕರ ಶಬ್ದ ಮಾಡುವಂತಹ ಹುಲಿ ಕರಡಿ ಮೃತ್ಯುದೇವತೆ ಭೂತ ಪ್ರೇತ ಪಿಶಾಚಿಗಳ ಗುಂಪು ನಾನಾ ವಿಧವಾಗಿ ಕೂಗಿದರೂ ಎಲ್ಲ ಇರಬಹುದು, ಸ್ವರ್ಗದಲ್ಲಾಗಲಿ ಮೋಕ್ಷದಲ್ಲಾಗಲಿ ಭಗವಂತನೊಂದಿಗೇ ಇದ್ದರೂ ಸರಿ ಲಕ್ಷ್ಮೀದೇವಿ ಅಲ್ಲೇ ಇರಲಿ, ಅಂಥ ಸಂದರ್ಭದಲ್ಲಿ ದೇವತಾ ಗಣದೊಂದಿಗೆ ನಿನ್ನ ಮಹಿಮೆಯನ್ನು ಯಾರು ಕೊಂಡಾಡ್ತಾರೋ, ಜಯ 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 ಅಂತ ಸ್ತೋತ್ರ ಮಾಡ್ತಾರೋ, ದುರ್ಗಾ ದುರ್ಗೇ ಹೇ ದುರ್ಗೆ ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರನ್ನ, ಅಂದರೆ ಭಕ್ತ ಯಾರು ಕೂಗ್ತಾನೋ ಅವನು ಕೂಗಿದ ಕೂಡಲೇ ಅವನನ್ನು ಬಂದು ರಕ್ಷಣೆ ಮಾಡುವಂಥವಳು ನೀನು. ಎಷ್ಟೆಲ್ಲ ಸ್ತೋತ್ರ ಮಾಡಿದ್ದಾರೆ ನೋಡ್ರಿ ವಿಜಯದಾಸರು. ಅಂದರೆ ಕಾಂತಾರೇಶ್ವಸನಾಂ ಮಗ್ನಾನಾಂ ಚ ಮಹಾರ್ಣವೇ ದಸ್ಸುಬಿರ್ವಾ ನಿರುದ್ಧಾನಾಂ ತ್ವಂಗತಿ ಪರಮಾಂದ್ರಣ. ಕಾಂತಾರ ಅಂದರೆ ಗೋಂಡಾರಣ್ಯ, ಮಹಾರಣವ ಅಂದರೆ ಮಹಾಸಮುದ್ರ, ದಸ್ಯು ಅಂದರೆ ಕಳ್ಳರು ಕಳ್ಳಕಾಗರು. ಎಂಥ ಸಂದರ್ಭದಲ್ಲೂ ಸಹಿತ ನಿನ್ನ ಸ್ಮರಣೆ ಮಾಡಿಬಿಟ್ರೆ ಸಾಕು, ದುರ್ಗಾ ದುರ್ಗಾ ಅಂತ ಸ್ಮರಣೆ ಮಾಡಿದರೆ ಸಾಕು, ನೀನೇನು ಮಾಡ್ತೀಯ, ಬಂದು ನಮ್ಮನ್ನು ರಕ್ಷಣೆ ಮಾಡ್ತೀಯ. ಅಂತಹ ದಯಾಮಯಳು, ಅಷ್ಟು ದಯಾ ಭಕ್ತರ ಮೇಲೆ ನಿನಗೆ ಅಂತ ವರ್ಣನೆ ಮಾಡ್ತಾರೆ. ನೀರ್ಗುಡಿದಂತೆ ಲೋಕಲೀಲೆ ನಿನಗೆ, ನಾವೆಲ್ಲ ನೀರು ಕುಡಿತೀವಲ್ಲ, ಕಷ್ಟ ಆಗ್ತದೇನು, ಏನಿಲ್ಲ, ದಿನನಿತ್ಯ ಕುಡಿತಾರೆ ನೀರನ್ನ, ಏನು ಕಷ್ಟ ಆಗೋಲ್ಲ. ಹಾಗೇ ನಿನಗೆ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ರಕ್ಷಣೆ ಪಾಲನೆ ಪೋಷಣೆ ಅದೆಲ್ಲ ಹೇಗೆ, ನೀರು ಕುಡಿದಂತೆ ಅನಾಯಾಸವಾಗಿ ಏನೂ ಆಯಾಸವಿಲ್ಲದೆ ನೀನದನ್ನು ಮಾಡ್ತಾ ಇದ್ದೀಯ. ಇದಕ್ಕೆ ನಿನಗೆ ಶಕ್ತಿ ಎಲ್ಲಿಂದ ಬಂದಿದೆ ಅಂತ ಕೇಳಿದರೆ, ಸ್ವರ್ಗಂಗಾ ಜನಕ ತ್ರಿವಿಕ್ರಮನಾದಂತಹ ಭಗವಂತ, ಗಂಗೆಯನ್ನು ಸೃಷ್ಟಿ ಮಾಡಿರುವಂತಹ ಆ ತ್ರಿವಿಕ್ರಮ ರೂಪಿ ಭಗವಂತ, ಅವನ ಯಾರವನು, ವಿಜಯ ವಿಠಲ, ಅವನ ಪಾದಗಳೆಂಬ ದುರ್ಗಾ ಅಥವಾ ದುರ್ಗೆ ಕೋಟೆಯನ್ನು ಆಶ್ರಯಿಸಿ ಜೀವಿಸುವಂತೆ ನನಗೆ ಮಾಡು. ಎಷ್ಟೆಲ್ಲ ಸ್ತೋತ್ರ ಮಾಡಿದ್ದಾರೆ ನೋಡ್ರಿ, ನನ್ನ ಮೇಲೆ ಅನುಗ್ರಹ ಮಾಡಿ ಈ ರೀತಿಯಾಗಿ, ಅಂದರೆ ನಾನೂ ಭಕ್ತಿಯಿಂದ ಆ ಪೂಜೆಯನ್ನು ಮಾಡ್ತೀನಿ ಸ್ತೋತ್ರ ಮಾಡ್ತೀನಿ ಅಂತ ದುರ್ಗಾದೇವಿಯನ್ನು ಮೊದಲನೇ ಒಂದು ಸುಳಾದಿಯಲ್ಲಿ, ಆ ದುರ್ಗಾ ಸುಳಾದಿಯ ಮೊದಲನೇ ಭಾಗದಲ್ಲಿ ತಿಳಿಸ್ತಾರೆ.